ಸರ್ ಊಟ ಬಂದಿದೆ ಅಲ್ಲಿಡು ಸರ್ ಕ್ಯಾರಿಯರ್ ಬಂದಿದೆ ಸರ್ ಕ್ಯಾರಿಯರ್ ಅಲ್ಲಿಡು ಎಸ್ ನಾನು ಅರೆ ಸೌಭಾಗ್ಯ ರೀ ಊಟ ಮಾಡಿದ್ರಾ ಮಾಡದೆ ಬಿಡ್ತೀನಾ ನನ್ನ ಸೌಭಾಗ್ಯ ಕಳಿಸಿದ ಊಟನ ಕ್ಯಾರಿಯರ್ ಬಂದಿದ್ದೆ ತಡ ಜಮಾಯಿಸ್ಬಿಟ್ಟೆ ರುಚಿಯಾಗಿತ್ತು ತಾನೆ ಏನ್ ಸೌಭಾಗ್ಯ ಹೀಗೆ ಕೇಳ್ತೀಯ ನಿನ್ನ ಕೈನ ಊಟ ಅಂದ್ಮೇಲೆ ಕೇಳಬೇಕಾ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅದರಲ್ಲೂ ಈ ಬೆಂಡೆಕಾಯಿ ಪಲ್ಯ ಇದೆ ನೋಡು ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ರೀ ನಾನೆಲ್ರಿ ಬೆಂಡೆಕಾಯಿ ಪಲ್ಯ ಕಳಿಸಿದ್ದೀನಿ ಕರೆಕ್ಟ್ ನೀನೆಲ್ ಬೆಂಡೆಕಾಯಿ ಪಲ್ಯ ಕಳಿಸಿದೀಯ ಅದು ಬದನೆಕಾಯಿ ಇದೆ ನೋಡು ಬದನೆಕಾಯಿ ಆ ಬದನೆಕಾಯಿ ಪಲ್ಯ ಇವತ್ತು ಸ್ವಲ್ಪ ಬೆಂಡೆಕಾಯಿ ತರ ಕಾಣಿಸ್ತಾ ಇದೆ ಅಷ್ಟೇ ಯಾಕ್ರಿ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ರೂಮ್ ನಲ್ಲಿ ಫ್ಯೂಸ್ ಇಲ್ಲ ಅದಕ್ಕೆ ಕನ್ಫ್ಯೂಷನ್ ನಾನ್ರಿ ಲಕ್ಷ್ಮಿ ಮಾತಾಡ್ತಾ ಇರೋದು ಏನು ಲಕ್ಷ್ಮಿ ರೀ ಯಾರಿ ಲಕ್ಷ್ಮಿ ಲಕ್ಷ್ಮಿ ಅಣ್ಣ ಯಾಕನ್ಬಾರದು ನೀ ನನ್ನ ಭಾಗದ ಲಕ್ಷ್ಮಿ ಅಲ್ವಾ ನನ್ನ ಭಾಗದ ಸೌಭಾಗ್ಯ ಲಕ್ಷ್ಮಿ ಅಲ್ವಾ ಸಾಕ್ ಸಾಕಿ ಹೋಗ್ಲಿಕ್ಕೆ ಅಲ್ಲ ರೀ ನಾನು ನೋಡ್ತಾನೆ ಇದ್ದೀನಿ ಈ ನಡುವೆ ನೀವು ಯಾಕೋ ಒಂದರ ಆಡ್ತಾ ಇದ್ದೀರಾ ಏನ್ ಮಾಡೋ ಸೌಭಾಗ್ಯ ಎರಡು ಶಿಫ್ಟ್ ದುಡಿಯೋ ಕಷ್ಟ ನನಗೊಬ್ಬನಿಗೆ ಗೊತ್ತು ಇಡ್ಲಾಮ ಓಕೆ ಇಡ್ತೀನಿ ಓಕೆ ಓಕೆ ಹಲೋ ಲಕ್ಷ್ಮಿ ಏನ್ರಿ ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ ನೀವು ಉತ್ತರನೆ ಕೊಡ್ತಾ ಇಲ್ಲ ಹೌದಾ ಅದೇನಾಯ್ತು ಅಂತಂದ್ರೆ ನಾನು ಗಂಟ್ಲು ಕುಡಿದಿದ್ನಲ್ಲ ಅದ್ ನೀರ್ ಕತ್ಬಿಡ್ತು ಐ ಆಮ್ ಸಾರಿ ನೀರ್ ಕುಡಿದಿದ್ದಲ್ಲ ಅದ್ ಗಂಟ್ಲು ಕತ್ಬಿಡ್ತು ಒಂದ್ ಸೆಕೆಂಡ್ ಟ್ರಂಕಲ್ಲ ಲಕ್ಷ್ಮಿ ನನ್ನ ಸೌಭಾಗ್ಯ ಲಕ್ಷ್ಮಿ ಸಾಯಂಕಾಲ ಬರ್ತೀನಲ್ಲ ಹಾಗೆ ಮಾತಾಡೋಣ ಇಡ್ಲಾ ಮರಿ ಇಡ್ಲಾ ಇಟ್ಬಿಡ್ತೀನಿ ಹೇ ಕೃಷ್ಣ ಪರಮಾತ್ಮ ಇಬ್ಬರು ಹೆಂಗಸರೇ ನನ್ನ ಇಷ್ಟೊಂದು ಆಟ ಆಡಿಸ್ತಾ ಇದಾರಲ್ಲ ಇನ್ನು 16,000 ಜನ ಹೆಂಗಸರು ನಿನ್ನ ಎಷ್ಟೊಂದು ಆಟ ಆಡಿಸಿರ್ಬೇಕು ಕೃಷ್ಣ ನೀನು ಫುಟ್ಬಾಲೇ